ಸೌಜನ್ಯ ಪರ ಹೋರಾಟಕ್ಕೆ ರೆಬಲ್ ಲೀಡರ್ ಅರುಣ್ ಪುತ್ತಿಲ ಎಂಟ್ರಿ. ರಸ್ತೆ ತಡೆದು ಸೌಜನ್ಯಳಿಗೆ ನ್ಯಾಯ ಒದಗಿಸುವಂತೆ ಪುತ್ತಿಲ ಆಗ್ರಹ. ಪುತ್ತಿಲ ಹೋರಾಟಕ್ಕೆ ಸೌಜನ್ಯ ಕುಟುಂಬಸ್ಥರೇ ಗೈರಾಗಿತ್ತು ಯಾಕೆ? ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ದಿನೇ ದಿನೇ ತೀವ್ರತೆ ಪಡೆದುಕೊಳ್ತಾ ಇದೆ. ಆರೋಪಿಗಳ ಪತ್ತೆಗೆ ಹೋರಾಟಗಳು ನಡೀತಾ ಇದ್ದು ಹಲವು ಸಂಘಟನೆಗಳು ಈ ಹೋರಾಟಕ್ಕೆ ಸಾಥ್ ಕೊಟ್ಟಿದೆ. ಈ ನಡುವೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಬೆವರಿಳಿಸಿದ್ದ ಪುತ್ತೂರಿನ ರೆಬಲ್ ಲೀಡರ್ ಅರುಣ್ ಪುತ್ತಿಲ ತಮ್ಮ ಬಲಿಷ್ಠ ಸೇನೆಯೊಂದಿಗೆ ಸೌಜನ್ಯ ಪರ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಪುತ್ತೂರಿನ ದರ್ಬೆಯಿಂದ ಸಾವಿರಾರು ಜನರ ಜೊತೆಗೆ ಈ ಪ್ರತಿಭಟನಾ ಜಾಥಾ ಆರಂಭ ಆಯಿತು. ಪುತ್ತೂರಿನ ಅನೇಕ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮೂಲಕ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟರು. ತೆಂಗಿನಕಾಯಿ ಒಡೆಯುವ ಮೂಲಕ ಪ್ರಾರಂಭ ಆದ ಕಾಲ್ನಡಿಗೆಯ ಜಾಥಾ ನೇರವಾಗಿ ಪುತ್ತೂರು ಬಸ್ ನಿಲ್ದಾಣದತ್ತ ಸಾಗಿತ್ತು. ರೆಬಲ್ ನಾಯಕನ ರೆಬಲ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸೌಜನ್ಯ ಪರ ನ್ಯಾಯಕ್ಕಾಗಿ ಜನಸಾಗರವೇ ಹರಿದು ಬಂದಿತ್ತು. ಆದರೆ ಸೌಜನ್ಯ ಪರವಾದ ಪ್ರತಿಯೊಂದು ಹೋರಾಟಕ್ಕೂ ಸಾಥ್ ಕೊಡ್ತಾ ಇದ್ದ ಸೌಜನ್ಯ ತಾಯಿ ಕುಟುಂಬಸ್ಥರು ಮಾತ್ರ ಈ ಹೋರಾಟಕ್ಕೆ ಗೈರಾದರು. ಇವರೊಂದಿಗೆ ಸೌಜನ್ಯ ಪ್ರಕರಣದ ಹೋರಾಟದ ಮುಂದಾಳು ಮಹೇಶ್ ಶೆಟ್ಟಿ ತಿಮರೋಡಿಯೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸದೇ ಇರೋದು ಅನೇಕ ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪುತ್ತೂರಿನ ಬಸ್ ನಿಲ್ದಾಣಕ್ಕೆ ಸಾಗಿದ ಪ್ರತಿಭಟನೆ ಉದ್ದಕ್ಕೂ ಸಾವಿರಾರು ಮಂದಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರು. ಹಾಗೆ ಪ್ರಕರಣದ ನೈಜ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋ ಘೋಷವಾಕ್ಯಗಳನ್ನು ಮುಳುಗಿಸಿದ್ರು. ಪುತ್ತೂರಿನ ಬಸ್ ನಿಲ್ದಾಣ ತಲುಪ್ತಾ ಇದ್ದ ಹಾಗೆ ಅರ್ಧ ಗಂಟೆ ರಸ್ತೆ ತಡೆದು ಸೌಜನ್ಯ ಪ್ರಕರಣದ ಮರು ತನಿಖೆಗಾಗಿ ಆಗ್ರಹಿಸಲಾಯಿತು. ಬಳಿಕ ಭಾಷಣದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಅರುಣ್ ಪುತ್ತಿಲ ಪ್ರಕರಣ ಕೈಗೆತ್ತಿಕೊಂಡಿದ್ದ ಪೊಲೀಸ್ ಅಧಿಕಾರಿಯನ್ನು ತನಿಖೆ ಮಾಡಬೇಕು ಹಾಗೂ ಈ ಪ್ರಕರಣವನ್ನು ಎಸ್ಐಟಿಗೆ ವರ್ಗಾಯಿಸಬೇಕು ಅಂತ ಆಗ್ರಹಿಸಿದ್ರು. ದಿನೇ ದಿನೇ ಸೌಜನ್ಯ ಪರ ನ್ಯಾಯಕ್ಕಾಗಿ ನಡೀತಾ ಇರುವ ಪ್ರತಿಭಟನೆಗಳು ಕಾವೇರ್ತಾ ಇದೆ. ಮುಂದಿನ ದಿನಗಳಲ್ಲೂ ಕರಾವಳಿಯಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ನಿಗದಿಯಾಗಿತ್ತು. ಸೌಜನ್ಯ ವಿಚಾರದಲ್ಲಿ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು. ಕೊಲೆ ಮಾಡ್ತಾರೆ. ನಂತರದ ದಿವಸಗಳಲ್ಲಿ ತನಿಖೆಯನ್ನ ಮಾಡ್ತಾ ಸಂತೋಷ ಅನ್ನತಕ್ಕಂಥ ಒಂದು ಆರೋಪಿ ಅನ್ನುವಂತಹ ನಿಟ್ಟಿನಲ್ಲಿ ಸಂತೋಷ ರಾವಿನ ಬಂಧನ ಆಗುತ್ತೆ. ಆರು ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆತು ಮಾನ ಮರ್ಯಾದೆ ಎಲ್ಲವನ್ನ ಕಳ್ಕೊಂಡಂತಹ ಆ ಸಂತೋಷ ಮತ್ತೆ ಮೊನ್ನೆಯ ದಿವಸ ಕೋರ್ಟಿನಿಂದ ಆದೇಶ ಬರುತ್ತೆ. ಸಂತೋಷ್ ರಾವ್ ನಿರ್ದೋಷಿ ಪ್ರಕರಣದಲ್ಲಿ ಸಂತೋಷ್ ರಾವ್ ಅಲ್ಲ ಅನ್ನುವಂಥದ್ದು ಮೊನ್ನೆ ಆದೇಶ ಬರುತ್ತೆ. ಆದರೆ ಈ ತಂಗಿಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು? ಆ ಕೊಲೆಯಾದಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಯಾರು? ಯಾರು ಈ ಕೊಲೆಯನ್ನ ಮಾಡಿ ಅತ್ಯಾಚಾರವನ್ನ ಮಾಡಿ ಆ ಸೌಜನ್ಯನ ಸಾವಿಗೆ ಕಾರಣ ಯಾರು ಅನ್ನತಕ್ಕಂತಹ ಯಕ್ಷ ಪ್ರಶ್ನೆಯ ನಡುವೆ ಇವತ್ತು ಆಂದೋಲನದ ರೀತಿಯಲ್ಲಿ ಈ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಪಕ್ಷ ಭೇದ ಜಾತಿ ಎಲ್ಲವನ್ನ ಬರೆತು ಸೌಜನ್ಯಳ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡತಕ್ಕಂತಹ ಯೋಚನೆಯಡಿಯಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ.